ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟವರನ್ನು ಹೇಗೆ ವಶೀಕರಣ ಮಾಡಿಕೊಳ್ಳುವುದು ಎಂದು ನೋಡೋಣ. ಬನ್ನಿ, ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಹೇಗೆ ಮೋಡಿ ಮಾಡುವುದು ಎಂದು ಇವತ್ತಿನ ಈ ತಂತ್ರದಲ್ಲಿ ಹೇಳಿಕೊಡುತ್ತೇನೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ಗಮನವಿಟ್ಟು ನೋಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಆ ಬಿಳಿ ಹಾಳೆಯ ಎರಡು ತುದಿ ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಈ ವಶೀಕರಣವು ತುಂಬ ಶಕ್ತಿಶಾಲಿ ವಶೀಕರಣವಾಗಿದೆ. ಆದ್ದರಿಂದ ದಯವಿಟ್ಟು ವೀಕ್ಷಕರೇ, ಈ ವಶೀಕರಣವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ. ಏ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಮಾಡುವುದರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡುವ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಮೊದಲು ಬರುತ್ತದೆ. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ಅದೇ ಬಿಳಿ ಹಾಳೆಯಲ್ಲಿ ಒಂದು ತ್ರಿಕೋನವನ್ನು ರಚಿಸಿಕೊಳ್ಳಬೇಕು. ಆ ತ್ರಿಕೋನದ ಒಳಗೆ ಮೊದಲಿಗೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇದ್ದೀರಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ ಅವರ ಹೆಸರು ಪ್ರಿಯಾಂಕಾ ಆಗಿದ್ದಲ್ಲಿ ಪ್ರಿಯಾಂಕಾ ಎಂದು ಬರೆದುಕೊಳ್ಳಬೇಕು. ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು. ನಂತರ ಪ್ಲಸ್ ಚಿಹ್ನೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಉದಾಹರಣೆಗೆ ನಿಮ್ಮ ಹೆಸರು ರಮೇಶ್ ಆಗಿದ್ದಲ್ಲಿ ರಮೇಶ್ ಎಂದು ಬರೆದುಕೊಳ್ಳಿ. ನಂತರ ತ್ರಿಕೋನದ ಕೆಳಗೆ ಒಂದು ಮಂತ್ರವನ್ನು ಬರೆಯಬೇಕು. ಆ ಮಂತ್ರ ಯಾವುದು ಅಂದರೆ ಓಂ ನಮೋ ಜಮಿನಿ ಅಷ್ಟಂಬಿನಿ ಮೋಹಿನಿ ಅಮುಕಿ ಮೇ ವಶಂ ಕುರು ಸ್ವಾಹ. ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಿ. ಆದರೆ ಅಮುಕಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳಬೇಕು. ಮಂತ್ರದ ಕೆಳಭಾಗದಲ್ಲಿ ದೋಹಾಯಿ ಹೇ ಕಮಾಖ್ಯ ದೇವಿ ಕಿ ಎಂದು ಬರೆದುಕೊಳ್ಳಬೇಕು. ಇದು ವಶೀಕರಣದ ದೇವಿ, ಆದ್ದರಿಂದ ಇದನ್ನು ಬರೆದುಕೊಳ್ಳಬೇಕು. ನೀವು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ಬೇಗ ವಶೀಕರಣ ಮಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.